ಸುಮಾರು 1.5 ಸಾವಿರ ಟೆಸ್ಟನ್ನು ಒಂದು ದಿವ್ಸಕ್ಕೆ ಮಾಡ್ಬೋದು. ಅದ್ರ ಜೊತೆಗೆ ಲ್ಯಾಬ್ ಏನಂದರೆ ಬೇರೆ ಬೇರೆ ಯಾವನಾದ್ರು ವೈರಲ್ ಡಿಸೀಸಸ್ ಬಂದರೆ ಕಂಪ್ಯೂಟ್ರಲ್ಲಿ ಪ್ರೋಗ್ರಾಮ್ ಚೇಂಜ್ ಮಾಡಿಕೊಂಡು ಎಲ್ಲ ಟೆಸ್ಟು ಮಾಡ್ಬೋದು. H1N1 ಮಾಡ್ಬೋದು, ಡೆಂಗೂ ಮಾಡ್ಬೋದು, ಮತ್ತು ಟ್ಯೂಬರ್ಕುಲೋಸಿಸ್ ಕ್ಷಯರೋಗ ಅವೆಲ್ಲದಕ್ಕೂ ಈಗ ಶಿರಾದಲ್ಲಿ ಹಾಸ್ಪಿಟ್ಲಿಗೆ ಲ್ಯಾಬ್ ಕೊಟ್ಟಿದ್ದೀವಿ. ಇಲ್ಲಿ ನಮ್ಮದು ಬಿಲ್ಡಿಂಗ್ ಇತ್ತು, ಅನುಪಯುಕ್ತವಾಗಿದೆ ಎಂದಿದ್ದಕ್ಕೆ ನಾವು ಸರ್ಕಾರ ಮತ್ತು ತುಮಕೂರಿನಲ್ಲಿದ್ದ ಇದನ್ನು ಉಪಯೋಗಿಸ್ಕೊಂಡು ಒಂದು 80 ಲಕ್ಷ ರೂಪಾಯಿ ಭಾಳಷ್ಟು ಉಪಕರಣಗಳನ್ನ ಕೊಟ್ಟು ಇದನ್ನು ಶುರು ಮಾಡ್ತಾ ಇದ್ದೀವಿ. ಈ ಭಾಗದ ಎಲ್ಲ ಸ್ವಾಬನ್ನು ಇಲ್ಲೇ ಟೆಸ್ಟ್ ಮಾಡಿ ಅವತ್ತಿಂದ ಅವತ್ತು ರಿಪೋರ್ಟ್ ಕೊಡಲಿಕ್ಕೆ ನಮಗೆ ಭಾಳ ಹೆಲ್ಪ್ ಆಗುತ್ತೆ. ಇದು ಜಿಲ್ಲೆಯಲ್ಲಿ ಎಷ್ಟನೇ ಲ್ಯಾಬ್? ಮೂರನೇ ಲ್ಯಾಬ್. ಮೊದಲು ತುಮಕೂರಲ್ಲಿತ್ತು, ಆಮೇಲೆ ತಿಪಟೂರಲ್ಲಿ ಮಾಡಿದ್ರು, ಈಗ ಇದು ಮಾಡಿದ್ವಿ. ಸರಿ, ಲಸಿಕೆ ಬಗ್ಗೆ ಯಾವ ಕ್ರಮ ಕೈಗೊಂಡಿದೆ? ಲಸಿಕೆ ಹಿಂದೆ ತುಮಕೂರಿನಲ್ಲಿ ಹೇಳಿದ್ರಿ, ಒಂದು ಸಮುದಾಯದವರು ಲಸಿಕೆಗೆ ಇನ್ಲೇಟ್ ಆಗ್ತಾ ಇದ್ದಾರೆ ಅಂತ, ಅದ್ರ ಬಗ್ಗೆ ಜಿಲ್ಲಾಡಳಿತದಿಂದ ಯಾವ ಕ್ರಮ ಕೈಗೊಂಡಿದೆ? ಈಗ ಸಿರಾದ ಮಟ್ಟಿಗೆ ಹೇಳಬೇಕಂದ್ರೆ ನಮ್ಮ ತಹಸೀಲ್ದಾರರು DSP ಎಲ್ಲ ಕೂತ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡಿ ಸುಮಾರು ಜನಕ್ಕೆ ಲಸಿಕೆ ಕೊಟ್ಟಿದ್ದಾರೆ. ಇನ್ನೊಂದು ದಿವಸ ಕೊಡಬೇಕಾಗಿತ್ತು, ಅವತ್ತು ನಮಗೆ ಬರಲಿಲ್ಲ ವ್ಯಾಕ್ಸಿನ್ನು. ಈಗ ಅವರೆಲ್ಲ ಲಸಿಕೆ ಹಾಕಿಸ್ಕೋತಾವ್ರೆ, ಏನು ತೊಂದರೆ ಇಲ್ಲ, ನಮ್ಮವರೆಲ್ಲ ಹೋಗಿ ಹಾಕ್ತಾ ಇದ್ದಾರೆ. ಕಂಪ್ಲೀಟ್ ಲಾಕ್ಡೌನು ಹೇಳಕ್ಕೆ ಬರೋದಿಲ್ಲ, ನಾವು ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಮಾಡಿದ್ವಿ. ಬಟ್ ರಾಜ್ಯದಲ್ಲಿ ಇನ್ನು 5-6 ಜಿಲ್ಲೆಗಳಲ್ಲಿ ಟೆನ್ಷನ್ ಇರೋದ್ರಿಂದ ಅವರೆಲ್ಲ ಇಲ್ಲಿ ಓಡಾಡೋದ್ರಿಂದ ಬಹಳ ರಿಯಾಯಿತಿ ಕೊಡಬಾರ್ದು ಅಂತೇಳಿ 2 ಗಂಟೆವರೆಗೆ ಓಪನ್ ಮಾಡಿದ್ವಿ. ಈಗ ಮೂರನೇ ಅಲೆ ಬರ್ತಾ ಇದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನು ಪ್ರಿವೆನ್ಷನ್? ಮೂರನ್ ತಯಾರಾಗ್ತಾ ಇದೀವಿ, ಬಂದಾಗ ಏನಾದ್ರು ಮಾಡಲೇಬೇಕಲ್ಲ. ಸರ್, ಇದು ಜವಳಿ ಅಂಗಡಿ ಜ್ಯುವೆಲ್ಲರ್ಸ್ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಎಲ್ಲ. ಹೌದೌದು, ನಾನು ಅವ್ರನ್ನ ತೆಗಿಲಿಕ್ಕೆ ಅವಕಾಶ ಮಾಡಬೇಕು ಅಂತ ಮಾಡಿದ್ದೆ. ಆಮೇಲೆ ಅದೇನೋ ಭಾನುವಾರ ಸಾಯಂಕಾಲ ನಮಗೆ ಚೀಫ್ ಸೆಕ್ರೆಟರಿ ಅವರು ಆದೇಶ ಕಳಿಸಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಿಟ್ಟು ಬೇರೆಯವ್ರಿಗೆ ಬಿಡಬೇಡಿ, ಇನ್ನು ಬೆಂಗಳೂರಲ್ಲೆಲ್ಲ ಭಾಳ ಒತ್ತಡ ಬಂದ್ಬಿಡುತ್ತೆ, ಒಂದು ಕಡೆ ತೆಗೆದ್ರೆ ಬೇರೆ ಕಡೆ ಕೂಡ ಒತ್ತಡ ಜಾಸ್ತಿ ಆಗಿಬಿಡುತ್ತೆ ಅನ್ನೋದಕ್ಕೆ ಬೇಡ ಅಂತೇಳಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ತೆಗೆಸ್ಕೊಡ್ತೀನಿ. ಏನೀಗ ಅಂತರ್ರಾಜ್ಯ ಗಡಿ, ಅಂತರ್ ಜಿಲ್ಲೆ ಗಡಿಗಳೆಲ್ಲ ಓಪನ್ ಮಾಡಿಬಿಟ್ಟಿದ್ದೇವಪ್ಪ, ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಅಂದಾಜು ಇರೋದಿಲ್ಲ ಅಂತ ಅವರ್ಯಾರು ನಮ್ಮವ್ರ ಜೊತೆ ಮಿಕ್ಸ್ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ವಿ. ಬಸ್ಗಳು ಅದೇ ಇದ್ದುದರಿಂದ ಆ ಪ್ರಮಾಣದಲ್ಲಿ ಸೋಂಕು ಬರೋದಿಲ್ಲ ಅಂತೇಳಿ ಓಪನ್ ಮಾಡಿದ್ವಿ. ತುಮಕೂರು ಜಿಲ್ಲೆ ಪಾಸಿಟಿವ್ ರೇಟ್ ಎಷ್ಟು? 4.5% ಇದೆ ಪಾಸಿಟಿವಿಟಿ. 5ಕ್ಕಿಂತ ಒಳಗೆ ಬಂದಿದ್ದೀವಿ, ಸೇಫ್ ಆಗಿದ್ವಿ ನಾವೀಗ. ಶಿರಾ ತಾಲೂಕಲ್ಲಿ ಎಲ್ಲವೂ ಗ್ರೀನ್ ಝೋನ್ ಆಗಿದೆ ಸರ್, ಬುಕ್ಕಾಪಟ್ಟಣ ಇನ್ನೂ ರೆಡ್ ಝೋನಲ್ಲೇ ಇದೆ ಸರ್. ನಮ್ದಲ್ವೇನು ಅದು ಅದಕ್ಕೆ.